Hi all, welcome back to my channel Vanika's Kitchen Vlog in Canada. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಫ್ರೈಡೇ ಇಂದ ಸಂಡೇ ತನಕ ಆಗಿರುವಂತಹ ನನ್ನ ಡೇ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವನಿಕಾಸ್ ಕಿಚನ್ ವ್ಲಾಗ್ ಇನ್ ಕನ್ನಡ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನನ್ನ ಮಗ ವಾಲ್ ಹ್ಯಾಂಗಿಂಗ್ ಮಾಡಲಿಕ್ಕೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಫಸ್ಟ್ ನಾನು ಶೇರ್ ಮಾಡಿ ನೋಡಿ, ಇಲ್ಲಿ ಇದನ್ನು ಆರೆಂಜ್ ಕಲರ್ದು ಫ್ಲವರ್ ಮಾಡಲಿಕ್ಕೆ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇದನ್ನು ಟ್ರ್ಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತ ಇದ್ದಾನೆ. ಇದನ್ನು ಫೋಲ್ಡ್ ಮಾಡಿದ ನಂತರ ಇದಕ್ಕೆ ಗಮ್ನ ಹಾಕ್ಕೊಳ್ಬೇಕು. ಗಮ್ನ ಹಾಕಿ ಈ ಥರ ನಾವು ಈಕ್ವಲ್ ಆಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕು. ಇದು ಒನ್ ಪೆಟಲಿಗೆ ರೆಡಿಯಾಗಿದೆ. ಇದೇ ರೀತಿ ಅವನು ಸಿಕ್ಸ್ ಪೆಟಲ್ಸ್ನ ರೆಡಿ ಮಾಡ್ಕೊತಾನೆ. ಇವಾಗ ಇಲ್ಲೆಲ್ಲ ಸಿಕ್ಸ್ ಪೆಟಲ್ಸ್ ಕೂಡ ರೆಡಿಯಾಗಿದೆ. ಅದರ ತುದಿಗೆ ಈ ರೀತಿ ಮಾಡಿರುವಂತಹ ಪೆಟಲ್ಸ್ನ ನಾವು ಗಮ್ ಹಾಕಿ ಸ್ಟಿಕ್ ಮಾಡ್ತಾ ಹೋಗಬೇಕು. ಎಡ್ಜ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಗಮ್ ಹಾಕಿ ಸ್ಟಿಕ್ ಮಾಡ್ತಾ ಹೋಗಬೇಕು. ಇದು ಒಂದು ಒಳ್ಳೆ ಫ್ಲವರ್, ಚೆನ್ನಾಗಿರೋ ಫ್ಲವರ್ ರೆಡಿಯಾಗುತ್ತೆ. ಗೊತ್ತೇ ಆಗಲ್ಲ ನಾವು ಅದನ್ನು ಪೇಪರಿಂದ ಮಾಡಿದ್ದೀವಿ ಅಂತ. ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ. ಒಂದು ಲೈಟ್ ಕಲರ್ ಒಂದು ಡಾರ್ಕ್ ಕಲರ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನಾವು ಈ ಫ್ಲವರ್ಸ್ಗೆ ಬೀಡ್ಸ್ ಕೂಡ ಹಾಕೊಳ್ಬೋದು. ಪರ್ಲ್ ಥರ ಬೀಡ್ಸ್ ಇದ್ರೆ ಸ್ಟೋನ್ ಬೀಡ್ಸ್ ಕೂಡ ಹಾಕೊಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಫ್ಲವರ್ ಇವಾಗ ರೆಡಿಯಾಗಿದೆ. ಸಿಕ್ಸ್ ಪೆಟಲ್ಸ್ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ ಸಿಕ್ಸ್ ಫ್ಲವರ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಯಾವ ರೀತಿ ನಾವು ಸ್ಟಿಕ್ ಮಾಡಬೇಕಂತ ನೋಡ್ಕೊಳ್ಳೋಣ. ಫಸ್ಟು ಈ ರೀತಿ ಪೇಪರ್ನ, ನ್ಯೂಸ್ ಪೇಪರ್ನ ತೊಗೊಂಡು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರ ತುದಿನ ಸ್ವಲ್ಪ ಗಮ್ಮಲ್ಲಿ ರೋಲ್ ಮಾಡ್ತಾ ಟೈಟಾಗಿ ಈ ಥರ ರೋಲ್ ಸ್ಟಿಕ್ ಥರ ನಾವು ಮಾಡ್ಕೊಳ್ಬೇಕು. ಸ್ವಲ್ಪ ಲೂಸ್ ಆದ್ರೂ ಅದು ನಮಗೆ ಚೆನ್ನಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಗಮ್ಮಾಕಿ ಇದನ್ನು ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ಈಕ್ವಲ್ ಆಗಿ ನಾವು ತುದಿಯನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಅವನು ಬ್ಲ್ಯಾಕ್ ಕಲರ್ ಪೇಂಟನ್ನು ಮಾಡ್ಕೊತಾ ಇದ್ದಾನೆ. ಪೇಂಟ್ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು. ನಿಮಗೆ ಬೇರೆ ಕಲರ್ ಬೇಕಂದರೂ ಕೂಡ ನೀವು ಮಾಡ್ಕೊಳ್ಬೋದು. ಬ್ಲ್ಯಾಕ್ ಕಲರ್ ಇವಾಗ ಇದೆಲ್ಲ ಈ ಥರ ಸ್ಟಿಕ್ಸ್ 8 ಸ್ಟಿಕ್ಸ್ನ ರೆಡಿ ಆಗಿದೆ. ಇವಾಗ ಇದನ್ನು ಈ ಥರ 2 ಸ್ಟಿಕ್ಸ್ನ ಮತ್ತು ನಾವು ಅಡ್ಡಡ್ಡ ಉದ್ದುದ್ದ ಇಟ್ಕೊಳ್ಬೇಕಾಗತ್ತೆ. ಇವಾಗ ಇಲ್ಲಿ ಗ್ಲೂ ಗನ್ ಸಹಾಯದಿಂದ ಇದನ್ನು ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದಾನೆ. ಇವಾಗ ಫ್ಲವರ್ನು ಕೂಡ ಸ್ವಲ್ಪ ಸ್ವಲ್ಪನೇ ಗ್ಲೂ ಗನ್ನ ಹಾಕ್ಬಿಟ್ಟು ಅದನ್ನು ಸ್ಟಿಕ್ ಮಾಡ್ತಾ ಇದ್ದಾನೆ. ಬೇಕಿದ್ರೆ ನೀವು ಫೆವಿಕಾಲ್ ಕೂಡ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ. ಮಧ್ಯದಲ್ಲಿ ಫ್ರೇಮ್ ಕೂಡ ನಾವು ರೆಡಿ ಮಾಡಿ ಫೋಟೋ ಫ್ರೇಮ್ ಥರ ಕೂಡ ಮಾಡ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತಂತ. ನನಗಂತೂ ಅದು ಕಲರ್ ಎಲ್ಲ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಇದೇ ರೀತಿ ಇಲ್ಲೂ ಕೂಡ ಒಂದು ಪ್ಲೇನ್ ಆಗಿ ಬ್ಲ್ಯಾಕ್ ಕಲರಲ್ಲಿ ಮಾಡಾಕಿದ್ದಾನೆ. ಈಗ ನೆಕ್ಸ್ಟ್ ಗುರುವಾರ ಸಂಜೆ ದೇವ್ರಿಗೆಲ್ಲ ರೆಡಿ ಮಾಡಲಿಕ್ಕೆ ಇಲ್ಲಿ ಹೂವು ಹಣ್ಣು ಮತ್ತು ಮಾವಿನ ಎಲೆ ತೋರಣ ಎಲ್ಲ ಕಟ್ಟಲಿಕ್ಕೆ ಇಲ್ಲಿ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ ಜಾಸ್ತಿ ಪೂಜೆದೇನು ನಾನು ವೀಡಿಯೋನ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ನನಗೆ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಅದು ನನಗೆ ಸಮಾಧಾನ ಅನಿಸ್ಲಿಲ್ಲ. ಸುಮ್ಮನೆ ಹಾಗಾಗಿ ಬರೀ ತೋರಣ ಮಾಡಿದ್ರದನ್ನು ನಾನು ಮಾತ್ರ ರೆಕಾರ್ಡ್ ಮಾಡಿಕೊಂಡೆ. ಅನಂತರ ನಾನು ಏನು ಮಾಡಿದೆ, ಜಸ್ಟ್ ಪೂಜೆ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ನಾನು ಪೂಜೆ ಆದಮೇಲೆ ಒಂದು ಸರಿ ಹೇಗೆ ಬಂತು ಪೂಜೆ ಅಂತ ತೋರಿಸ್ತಾ ಇದ್ದೀನಿ. ಬೇಗನೆ ನಂದು 4:45 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗ್ದೋಗಿತ್ತು. ನಾನು ದೇವ್ರ ಮನೆಯಲ್ಲೇ ಯಾವಾಗಲೂ ದೇವ್ರನ್ನ ಕೂರಿಸ್ಕೊಳ್ಳೋದು. ದೇವ್ರ ಮನೆ ಚಿಕ್ಕದಿರೋದ್ರಿಂದ ಆದಷ್ಟು ಚಿಕ್ಕದಾಗಿನೇ ಎಷ್ಟು ಸ್ಪೇಸ್ ಇರುತ್ತೆ ಅಷ್ಟರಲ್ಲಿನೇ ನಾನು ಕೂರಿಸ್ಕೊತೀನಿ. ಮತ್ತು ಅರ್ಶಿನ ಕುಂಕುಮ ಕೊಟ್ಟಿದ್ದೆ, ಅದು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಪಾಪ ಬರೋವ್ರಿಗೂ ಒಂದು ಸ್ವಲ್ಪ ಶೈನೆಸ್ ಆಗುತ್ತೆ ವೀಡಿಯೋ ಮೊಬೈಲ್ ರೆಕಾರ್ಡ್ ಅಂತ ಎಲ್ಲ ಇಟ್ಕೊಂಡ್ರೆ. ಹಾಗಾಗಿ ನಮ್ಮನೆ ದೇವರ ಪೂಜೆ ಎಲ್ಲ ಬೇಗನೆ ಮುಗೀತು. ಇದು ಬಂದು ಸ್ಯಾಟರ್ಡೇ ಮಾರ್ನಿಂಗ್ ವೀಡಿಯೋ ಮಾಡ್ತಾ ಇದ್ದೆ. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ದೇವರೆಲ್ಲ ವಿಸರ್ಜನೆ ಮಾಡ್ತಾ ಇದ್ದೆ. ದೇವ್ರ ಸ್ಯಾರಿನೆಲ್ಲ ಬಿಚ್ಚಿಬಿಟ್ಟು ಒಂದ್ಸರಿ ಮೈ ಮೇಲೆ ಹಾಕೊಳ್ಬೇಕು, ಒಡವೆ ಆಗಿರ್ಬೋದು ಎಲ್ಲ ಅಂತ ಒಂದ್ಸತಿ ಹಾಕೊಂಡು ವೇರ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಏನೇನು ಇಟ್ಟಿದ್ದೆ, ಗೋಮತಿ ಚಕ್ರ ಅದನ್ನೆಲ್ಲ ಈ ರೀತಿ ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಇದನ್ನು ಹೀಗೆ ಬೀರುನಲ್ಲಿ ಇಟ್ಕೋತೀನಿ. ದೇವ್ರಿಗೆ ಹಾಕಿರುವಂಥ ಒಡವೆಗಳೆಲ್ಲ ನಾವು ಮೈ ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ಧರಿಸ್ಬೇಕು. ಮತ್ತು ಕಳಶದ ನೀರನ್ನ ಗಿಡಕ್ಕೆಲ್ಲ ಹಾಕ್ಬಿಟ್ಟು ಕಳಶದಲ್ಲಿ ಹಾಕಿದಂತಹ ಕಾಯನ್ನ ಎತ್ತಿ ಮತ್ತು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್
ಹುಣ್ಣಿಮೆ ದಿನ ಇವತ್ತಿಂದು ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದೀನಿ ಇಲ್ಲಿ ಹಾಲು ಕೈಲಿಕ್ಕೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ನೀರನ್ನು ಕೈಲಿಕ್ಕೆ ಇಟ್ಕೊಂಡಿದ್ದೀನಿ ಇವತ್ತು 1 ಪಾಟ್ ಬಿಸಿಬೇಳೆಬಾತ್ ರೆಸಿಪಿ ಮಾಡೋಣ ಅಂತ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಬಿಸಿಬೇಳೆಬಾತ್ ಮತ್ತೆ ಖಾರ ಬೂಂದಿ ಮಾಡ್ಕೊಳ್ಳೋಣ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಗೆ ಅಂತ ಪ್ರಿಪೇರ್ ಮಾಡ್ತಾ ಇದೀನಿ ಇಲ್ಲಿ ಕುಕ್ಕರ್ ನಲ್ಲಿ 1 ಸ್ಪೂನ್ ಅಷ್ಟು ಆಯಿಲ್ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಪಕ್ಕದಲ್ಲೂ ಹಾಲು ಕಾಯ್ತಾ ಇದೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಣ ಮೆಣಸಿನಕಾಯಿನ ಈ ರೀತಿ ಮುರಿದು ಒಂದೆರಡು ಒಣ ಮೆಣಸಿನಕಾಯಿನ ಹಾಕೊಂತಾ ಇದೀನಿ ಒಂದೇ ಒಂದು ಈರುಳ್ಳಿಯನ್ನ ಕೂಡ ಕಟ್ ಮಾಡಿ ಹಾಕೊಂಡಿದೀನಿ ಬಿಸಿಬೇಳೆಬಾತ್ಗೆ ಜಾಸ್ತಿ ಈರುಳ್ಳಿ ಅವಶ್ಯಕತೆ ಇಲ್ಲ ಸಾಂಬಾರ್ ಈರುಳ್ಳಿ ಹಾಕಿದ್ರೆ ತುಂಬಾನೇ ರುಚಿ ಆಗುತ್ತೆ ಸದ್ಯಕ್ಕೆ ಸಾಂಬಾರ್ ಈರುಳ್ಳಿ ಇರಲಿಲ್ಲ ಹಾಗೇನೇ ಹಾಕ್ತಾ ಇದೀನಿ ಇಲ್ಲಿ ಕಾಫಿ ರೆಡಿ ಆಗ್ತಾ ಇದೆ ಬ್ರೂ ಕಾಫಿ ಪುಡಿಗೆ 1 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಕಾಯಿಸಿರೋಂತ ಗಟ್ಟಿ ಅನ್ನ ನಮ್ಮಲ್ಲಿ ಈ ರೀತಿ ನೊರೆ ಬರಬೇಕು ಕಾಫಿ ಯಾವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಕಾಯಿಸ್ತಾ ಈ ತರ ಹಾಕ್ತಾ ಇದೀನಿ ನೊರೆ ಬಂದ್ರೆ ಕುಡಿತಾ ಇರಬೇಕಾದ್ರೆ ಅವರಿಗೆ ಒಂದೊಂದು ಸಿಪ್ಪಲ್ಲು ಅದರದು ಟೇಸ್ಟ್ ಬರಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಸೋ ಈಗ ಕಾಫಿ ರೆಡಿ ಆಯ್ತು ಮಕ್ಕಳಿಗೆ ಇದೆ ಹಾಲಿಗೆ ಸ್ವಲ್ಪ ಬೂಸ್ಟ್ ಆ ಕೊಟ್ಬಿಟ್ಟು ಕೊಟ್ರೆ ಮಕ್ಕಳದು ಹಾಲು ರೆಡಿ ಆಗಿದೆ ಬಿಸಿನೀರು ಕುಡಿದ್ರು ಹಾಲು ಕುಡಿದ್ರು ಅಷ್ಟರಲ್ಲಿ ಇವಾಗ ನಮ್ಮದು ತಿಂಡಿ ಕೂಡ ಈ ಕಡೆ ರೆಡಿ ಆಗ್ತಾ ಇದೆ ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಅವರೆಕಾಳು ಹಾಕ್ಬಿಟ್ ಮಾಡೋಣ ಅಂತ ಇಲ್ಲಿ ತರಕಾರಿ ಎಲ್ಲ ಮಿಕ್ಸ್ಡ್ ಅಲ್ಲಿ ನಾನು ಹೆಚ್ಚಿ ಇಟ್ಕೊಂಡಿದ್ದೆ ಕ್ಯಾರೆಟ್ ಬೀನ್ಸ್ ಮತ್ತೆ ಗೆಡ್ಡೆ ಕೋಸು ಮತ್ತೆ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಒಂದ ಎರಡು ಎರಡು ಹಾಕಿದ್ರೆ ಸಾಕು ಎಲ್ಲ 1 ಕಾಲ್ ಕೆಜಿ ಅಷ್ಟು ತರಕಾರಿ ಹಾಕಿದ್ರೆ ಇನ್ನೂ ರುಚಿ ಆಗುತ್ತೆ ಮತ್ತೆ ಸ್ವಲ್ಪ ಅವರೆಕಾಳು ಹಾಕ್ತಾ ಇದೀನಿ ಹಸಿ ಬಟಾಣಿ ಬೇಕಿದ್ರೆ ಹಾಕೋಬಹುದು ಹಸಿ ಅವರೆಕಾಯಿ ಇತ್ತು ಅದರಿಂದ ಅದನ್ನೇ ಹಾಕೊಂಡೆ ಮತ್ತೆ 1 ಮುಷ್ಟಿ ಅಷ್ಟು ನಾನು ಬೇಳೆಯನ್ನ ಹಾಕೊಂಡಿದ್ದೀನಿ ಅದಕ್ಕೆ 1 ಅರ್ಧ ಪಾವಷ್ಟು ಅಕ್ಕಿಯನ್ನ ನಾನು ಹಾಕ್ತಾ ಇದೀನಿ ಬಿಸಿಬೇಳೆ ಬಾತ್ಗೆ ನಾವು ಜಾಸ್ತಿ ಹಾಕಿದ್ರೆ ಅಕ್ಕಿ 1 ಪಾವ್ ಹಾಕಿದ್ರೆ 1 6 8 ಜನ ತಿನ್ಬಹುದು ಅಷ್ಟ ಆಗಿಬಿಡುತ್ತೆ 1 3 ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಂಡು ಇದಕ್ಕೆ ಡಬಲ್ ಗಿಂತ 1 ಕಪ್ ಜಾಸ್ತಿ ನೀರನ್ನ ಹಾಕಬೇಕಾಗುತ್ತೆ ಯಾಕಂದ್ರೆ ಬೇಳೆ ಅಕ್ಕಿ ಅದರ ಎರಡು ಪಟ್ಟಿಗಿಂತ 1 ಪಟ್ ಜಾಸ್ತಿ ನೀರು ಹಾಕಿ ಎಂಟಿಆರ್ ಬಿಸಿಬೇಳೆ ಬಾತ್ ಪೌಡರ್ ನ ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ 2 ಪ್ಯಾಕೆಟ್ ಅಷ್ಟು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ನಿಂಬೆಹಣ್ಣಿಗಿಂತ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಳಿಯನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಕುದಿಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಲಿಡ್ ಅನ್ನು ಕ್ಲೋಸ್ ಮಾಡಿ 2 ವಿಶಲ್ ತಗೊಂಡ್ರೆ ಈವನ್ ಆಗಿ ಇದು ಕುಕ್ ಆಗಿರುತ್ತೆ ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಲಿಡ್ ಅನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಶಲ್ ತಗೊಂತೀನಿ ನಾವು ಫ್ರೈ ಮಾಡಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ ಮತ್ತೆ ಬೇಗ ಆಗುತ್ತೆ ದಿಢೀರ್ ಅಂತ ಮಾಡಬೇಕಂದ್ರೆ ಈ ರೀತಿ 1 ಪೌಡರ್ ಸಿ ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಖಾರ ಬೂಂದಿಗೆ 2 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂತಾ ಇದೀನಿ ಅದಕ್ಕೆ 1/2 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅಚ್ಚಕಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ 1/2 ಚಮಚದಷ್ಟು ಸೋಡಾ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಮ್ಮೆ ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಮಗೆ ಇದು ಫ್ಲೋ ಕನ್ಸಿಸ್ಟೆನ್ಸಿಗಿಂತ ಇನ್ನು ಸ್ವಲ್ಪ ತೆಳು ಆಗಬೇಕಂದ್ರೆ ಎಣ್ಣೆನಲ್ಲಿ ನಾವು ಬಿಟ್ಟಾಗ ಬೂಂದಿ ಕಾಳು ಟಪ್ ಟಪ್ ಅಂತ ಬಿದ್ದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನು ತೋರಿಸ್ತಾ ಇರೋ ಈ ಕನ್ಸಿಸ್ಟೆನ್ಸಿ ಇದ್ರೆ ಬೂಂದಿ ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬಾ ತೆಳುಗಾದ್ರೂ ಚೆನ್ನಾಗಿರಲ್ಲ ಕುಕ್ಕರ್ ಕೂಡ ವಿಶಲ್ ಬಂದಿದೆ ಅದಾರಷ್ಟರಲ್ಲಿ ನಮಗೆ ಬೂಂದಿ ಕೂಡ ರೆಡಿ ಆಗುತ್ತೆ ನಾನು ಈ ರೀತಿ ಜಾಲರಿ ಅಂತ ತಗೊಂಡಿದ್ದೀನಿ ಜಾಲರಿಗೆ ಸೌಟಿಂದ ನಾನು 1 ಸೌಟ್ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿ ತಿರುಗಿಸ್ತಾ ಇದ್ದೀನಿ ನಿಧಾನಕ್ಕೆ ನೋಡಿ ಬೂಂದಿ ಕಾಳುಗಳು ರೌಂಡ್ ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ನಾವೇನಾದರೂ ಗಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ಬಜ್ಜಿ ಥರ ಆಗಿಬಿಡತ್ತೆ ಮತ್ತು ತುಂಬ ತೆಳುಗು ಮಾಡಿಕೊಂಡ್ರು ಬೂಂದಿ ಕಾಳುಗಳು ಬರಲ್ಲ ಎಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇಟ್ಕೊಂಡು ನಾವು ಹಾಕೊಳ್ಬೇಕಾಗತ್ತೆ ಮೇಲಿಂದ ಮೇಲೆ ಹಾಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದೆಲ್ಲ ರೆಡಿ ಆಗಿ ಚೆನ್ನಾಗಿ ಬಂದಿದೆ ಬೂಂದಿ ಕಾಳುಗಳು ನೋಡ್ತಾ ಇರ್ಬೋದು ರೌಂಡ್ ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿ ನಮಗೆ ಅಂಗಡಿಗಳಲ್ಲಿ ಸಿಗೋಕ್ಕಿಂತಾನೆ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಮತ್ತು ಬೇಗನೂ ಆಗುತ್ತೆ ಬಿಸಿಬೇಳೆಬಾತದ್ದು ಕುಕ್ಕರ್ ಆರೋಷ್ಟರಲ್ಲಿ ನಾವು ಖಾರ ಬೂಂದಿಯನ್ನು ಮನೆಯಲ್ಲಿ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಇವಾಗ ನೆಕ್ಸ್ಟ್ ಇನ್ನೊಂದು ಸತಿ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಸೌಟಿಂದ ಹಾಕ್ಬಿಟ್ಟು ಈ ಥರ ತಿರುಗಿಸ್ಕೊಂಡ್ರೆ ಆಯಿತು ಈ ರೀತಿ ಕಾಳುಗಳು ಸ್ವಲ್ಪ ಗ್ಯಾಪಲ್ಲೇ ಇದ್ದರೆ ಒಳ್ಳೆಯದು ಈಗ ಇದೇ ಕಾದಿರೋ ಎಣ್ಣೆಗೆ ಕಡಲೆಕಾಯಿ ಬೀಜನ ಹಾಕ್ಕೊಂಡು ನಾನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಬೇಗ ಬೇಗನೆ ಆಗಿಬಿಡುತ್ತೆ ಬೂಂದಿ ಕಾಳೆಲ್ಲ ರೆಡಿ ಆದಮೇಲೆ ಕಾದಿರೋ ಎಣ್ಣೆಗೆ ಹಾಕ್ಬಿಟ್ಟು ಹಾಕ್ಬಿಟ್ಟು ತೆಗೆದ್ರೆ ಆಯಿತು ಇವಾಗ ಇದು ರೆಡಿ ಆಗ್ತಾ ಕಡಲೆಕಾಯಿ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕಡಲೆಕಾಯಿ ಬೀಜನ ಫ್ರೈ ಮಾಡಿದ್ಮೇಲೆ ನಾವು ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಬಿಸಿನಲ್ಲಿನೇ
ತೆಗೆದ್ರು ಆಗುತ್ತೆ ಮತ್ತೆ ಅದನ್ನ ಎಣ್ಣೆನಲ್ಲಿ ಜಾಸ್ತಿ ಫ್ರೈ ಎಣ್ಣೆ ಕಾಯಿಸ್ಕೊಳ್ಳಬೇಕಂತ ಏನಿಲ್ಲ ಇವಾಗ ಗೋಡಂಬಿ ಹಾಕ್ತಾ ಇದೀನಿ ಕಾದಿರೋ ಎಣ್ಣೆಗೆ ಗೋಡಂಬಿ ಕೂಡ ಫ್ರೈ ಆಯ್ತು ತೆಗಿತಾ ಇದೀನಿ ಇದು ಆಪ್ಷನಲ್ ಗೋಡಂಬಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಂಡಬಹುದು ಆದ್ರೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕುಕ್ಕರ್ ಆರಿದೆ ತೆಗೆದಿದೀನಿ ಬಿಸಿಬೇಳೆ ಬಾತ್ ಕೂಡ ತೆಳುವಾಗಿ ಚೆನ್ನಾಗಿದೆ ಇದು ಇದೇ ಕನ್ಸಿಸ್ಟೆನ್ಸಿ ನಲ್ಲಿ ಇರುತ್ತೆ ಇವಾಗ ಇಲ್ಲಿ ಕಾದಿರೋ ಎಣ್ಣೆಗೆ ನಾನು ಇಲ್ಲಿ ಕೊಪ್ರಿ ತುರಿಯನ್ನ ತುರಿದುಕೊಂಡು ಇಟ್ಕೊಂಡಿದ್ದೀನಿ ಈ ತರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡು ಅದನ್ನು ಕೂಡ ನಾನು ಸ್ಟೌ ನ ಆಫ್ ಮಾಡ್ಬಿಟ್ಟೆ ತೆಗಿತಾ ಇದೀನಿ ಲಾಸ್ಟ್ ಅಲ್ಲಿ ಕರ್ಬೇವಿನ ಸೊಪ್ಪು ಮತ್ತೆ ಹುರಗಡಲೆನ ಹಾಕೊಂತೀನಿ ಇದಕ್ಕೆ ನಾವು ಸ್ಟೌ ನ ಆಫ್ ಮಾಡ್ಬಿಟ್ರು ಸಾಕು ಕಾದಿರೋ ಎಣ್ಣೆನಲ್ಲೇ ಆರಾಮಾಗಿ ಇದು ಫ್ರೈ ಆಗಿಬಿಡುತ್ತೆ ಹುರಗಡಲೆನ ಹಾಕ್ತಾ ಇದೀನಿ ಈಗ ಇದನ್ನೆಲ್ಲ ಒಂದ ಕಡೆ ತೆಗೆದುಬಿಟ್ಟು ಇಟ್ಕೊಂಡು ಬಿಡೋಣ ಇದೆಲ್ಲ ರೆಡಿ ಆಗಿದೆ ಈ ಕಡೆ ಬಿಸಿಬೇಳೆ ಬಾತ್ ಕೂಡ ರೆಡಿ ಆಗಿದೆ ನೋಡಿ ಬೂಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಲ್ ಕಾಲ್ ತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಈಗ ಇದಕ್ಕೆ ನಾನು ಫ್ರೈ ಮಾಡಿದಂತ ಗೋಡಂಬಿ ಮತ್ತೆ ಕಡಲೆಕಾಯಿ ಬೀಜ ಕೊಬ್ಬರಿ ತುರಿ ಹುರಗಡಲೆ ಕರ್ಬೇವಿನ ಸೊಪ್ಪು ಎಲ್ಲಾನು ಹಾಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಒಂಚೂರು ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನು ಸೇರಿಸಿದ ನಂತರ ಸ್ವಲ್ಪನೇ ಸ್ವಲ್ಪ ಪಿಂಚ್ ಆಫ್ ಅರಿಶಿನ ಮತ್ತೆ ಅಚ್ಚಕಾರದ ಪುಡಿ ಇವಾಗ ಮತ್ತೆ ನಾನು ಸ್ವಲ್ಪ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೇಲಿಂದ ಇನ್ನು ಸ್ವಲ್ಪ ಅಚ್ಚಕಾರದ ಪುಡಿಯನ್ನ ಹಾಕ್ತಾ ಇದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೂಂದಿ ಚಿಕ್ಕ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೆ ನೋಡಿ ಎಷ್ಟೊಂದು ಬೂಂದಿ ಆಗಿದೆ ಅಂತ ಇಷ್ಟು ಮನೆ ಮಂದಿ ಎಲ್ಲ ತಿನ್ನಬಹುದು ಅಷ್ಟು ಬೂಂದಿ ಆಗಿದೆ ತಿನ್ನುವಾಗ ಕೊಬ್ಬರಿ ತುರಿ ಎಲ್ಲ ನಮಗೆ ಬೈ ಬೈಗೆ ಸಿಕ್ಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಇದು ಕೂಡ ರೆಡಿ ಆಗಿದೆ ಇಲ್ಲಿ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ಬಿಟ್ಟು ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಬಿಸಿಬೇಳೆ ಬಾತ್ ಕೂಡ ಎಲ್ಲೂ ಗಟ್ಟಿಯಾಗಿಲ್ಲ ಕರೆಕ್ಟ್ ಆ ಕನ್ಸಿಸ್ಟೆನ್ಸಿ ನಲ್ಲಿನೇ ಇದೆ ಒನ್ ಪಾಟ್ ಬಿಸಿಬೇಳೆ ಬಾತ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಕಮೆಂಟ್ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸ್ವಲ್ಪ ತುಪ್ಪನ ಸರ್ವ್ ಮಾಡಿಬಿಟ್ಟು ಮಾಡಿರೋಂತ ಕರಾಬಂದಿ ಜೊತೆ ಸರ್ವ್ ಮಾಡಿದ್ರೆ ತಿಂತಾ ಇದ್ರೆ ಇನ್ನೊಂದು ಎರಡು ಸ್ಪೂನ್ ಎಕ್ಸ್ಟ್ರಾ ತಿನ್ನೋಣ ಅಂತ ಅನ್ಸುತ್ತೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಆಲ್ರೆಡಿ ಬಿಸಿಬೇಳೆಬಾತ್ ರೆಸಿಪಿನ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಪೌಡರ್ ಕೂಡ ಹೇಗೆ ಮಾಡೋದು ಅಂತ ನೋಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಮತ್ತೆ ಇವತ್ತು ರಾಖಿ ಹಬ್ಬ ಆದ್ದರಿಂದ ನನ್ನ ಮಗಳು ಬೆಳಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ಅಣ್ಣಂಗೆ ರಾಖಿ ಕಟ್ಟಬೇಕಂತ ಇಲ್ಲಿ ರಾಖಿ ಹಬ್ಬದ ತಯಾರಿ ಮಾಡಿಕೊಂಡು ಕಟ್ತಾ ಇದ್ದಾಳೆ ಹಾಗೆ ಅವನು ಒಳಗಂತ ಒಂದು ಚಿಕ್ಕ ಗಿಫ್ಟನ್ನು ತಂದಿದ್ದ ಸರ ಮತ್ತೆ ಅವಳು ಒಳಗಂತೂ ತುಂಬ ಖುಷಿಯಾಯಿತು ಎಲ್ಲರಿಗೂ ರಕ್ಷಾಬಂಧನದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು